ಇನ್ನು ಮುಂದಿಸಿದು ಹೋಗೋಣ ತುಂಬ ನಿರೀಕ್ಷೆ ಇದೆ ಜುಲೈ ಕರೆಂಟ್ ಬಿಲ್ ನೆಕ್ಸ್ಟ್ ಮುಂದಿನ ತಿಂಗಳಿಂದ ಕರೆಂಟ್ ಬಿಲ್ ಬರಲ್ಲಪ್ಪ ಆಗಸ್ಟ್ಗೆ ಆಗಸ್ಟ್ಗೆ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ ಈಗಾಗಲೇ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರ್ತೀರಾ ಬಹುತೇಕರು ಸಾಕಷ್ಟು ಜನ ಇನ್ನೂ ಅಪ್ಲೈ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ ಸ್ವತಃ ಇಂಧನ ಸಚಿವ ಕೆ ಜೆ ಜಾರ್ಜ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ಜುಲೈ ಇಪ್ಪತ್ತಾರು ಮತ್ತು ಏಳರವರೆಗೆ ನೀವು ಅರ್ಜಿಯನ್ನು ಹಾಕಬಹುದು ಇನ್ನೂ ನೀವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕಿಲ್ಲ ಅಂದರೆ ಇನ್ನು ಟೈಮ್ ಇದೆ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತ ಏಳರವರೆಗೆ ನೀವು ಅರ್ಜಿಯನ್ನು ಹಾಕಬಹುದು ಜುಲೈ ತಿಂಗಳ ಬಿಲ್ ಮುಂದಿನ ತಿಂಗಳ ಮೊದಲ ವಾರ ಬರುತ್ತೆ ಇನ್ನೆರಡು ತಿಂಗಳಲ್ಲಿ ಕೆ ಇ ಬಿ ಕಚೇರಿಗಳಲ್ಲಿ ಅದಾಲತ್ ಕೂಡ ನಡೆಸ್ತೀವಿ ಅಂತ ಜಾರ್ಜ್ ಮಾಹಿತಿಯನ್ನು ಕೊಟ್ಟರು ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಕೂಡ ಒಂದು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಕೆ ಎ ಜಾರ್ಜ್ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಯಾರು ಹಾಕಿಲ್ವೋ ಅವ್ರ ಜೊತೆ ಈ ಅದಾಲತನ್ನು ನಡೆಸ್ತೀವಿ ಎಲ್ಲ ಅರ್ಹರಿಗೂ ಉಚಿತ ವಿದ್ಯುತ್ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಅನ್ನೋ ಮಾತನ್ನು ಹೇಳಿದರು ಇನ್ನು ಸದನದಲ್ಲೂ ಕೂಡ ಮಾತಾಡಿದರು ಗೃಹ ಸಚಿವ ಕೆ ಜೆ ಜಾರ್ಜ್ ಗೃಹ ಜ್ಯೋತಿ ಅರ್ಜಿ ಹಾಕುವುದರಿಂದ ಬಿಟ್ಟು ಹಾಕಿದ್ದಾರೋ ಏನೋ ಹಾಕುವುದರ ಬಿಟ್ಟೋಗಿದ್ದಾರೆ ಅವ್ರಿಗಾಗಿ ಈ ಅದಾಲತ್ ಅಂದರೆ ಯಾರು ಅರ್ಜಿ ಹಾಕಿಲ್ವೋ ಅವ್ರಿಗೆ ಈ ಅದ ಅದಾಲತನ್ನು ಇದ್ದೀವಿ ಅದಕ್ಕಾಗಿ ನಾವು ಈ ಯೋಜನೆಗೆ ಕಟ್ ಆಫ್ ಡೇಟ್ ಕೂಡ ಇನ್ನೂ ಕೊಡಲಿಲ್ಲ ಆದಷ್ಟು ಎಲ್ಲ ಅರ್ಹರಿಗೆ ಉಚಿತ ವಿದ್ಯುತ್ತನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ಹೇಳಿದರು ಈ ವೇಳೆ ಸಾಕಷ್ಟು ಮಹತ್ವದ ವಿಚಾರವನ್ನು ಚರ್ಚೆ ಮಾಡಿದ್ರು ಮಾಜಿ ಕುಮಾರ್ ಸಿ ಎಂ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿನ ಹಾಗೂ ಪ್ರಸ್ತಾಪ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಬಿ ಜೆ ಪಿ ಶಾಸಕ ಯತ್ನಾಳ್ ಬೆಂಬಲ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತು ಮಧ್ಯಾಹ್ನ ಪ್ರವೇಶ ಮಾಡಿ ಯತ್ನಾಳ್ ಅವರೇ ನೀವು ತಿಂಗಳಿಗೆ ನೂರು ಯೂನಿಟ್ ವಿದ್ಯುತ್ ಅಥವಾ ನೂರ ಹತ್ತು ಯೂನಿಟ್ ವಿದ್ಯುತ್ ಬಳಸ್ತಾ ಇದ್ದೀರಿ ಸರಾಸಿ ಅಂದ್ಕೊಂಡ್ರೆ ನಿಮಗೆ ಒಂದು ವರ್ಷಕ್ಕೆ ಬಳಸ್ತಾ ಇದ್ದೀರಿ ಅಂದರೆ ಅಷ್ಟೇ ನಿಮಗೆ ಫ್ರೀಯಾಗಿ ಕೊಡ್ತೀವಿ ಹಾಗಾಗಿ ನಿಮ್ಗೆ ಇನ್ನೂರು ಯೂನಿಟ್ ಯಾಕೆ ಬೇಕು ಪದೇ ಪದೇ ನೀವು ಮಾತನಾಡೋದ್ರಿಂದ ಸಂಸದೀಯ ಪಟು ಆಗೋಲ್ಲ ನಿಮ್ಮನ್ನು ವಿಪಕ್ಷ ನಾಯಕನೂ ಮಾಡಲ್ಲ ಅಂತ ಕಾಲು ಹೇಳಿದರು ಸಿದ್ದರಾಮಯ್ಯವರು ಯತ್ನಾಳ್ ಅವರಿಗೆ ಇದ್ರ ವೇಳೆ ಈಗ ಮತ್ತೆ ಮಾತಾಡ್ತಾರೆ ನಿಮ್ಮಪ್ಪನಿಗೂ ಸಿ ಎಮ್ ಆಗಲ್ಲ ಅಂತ ನೀವು ಹೇಳಿದ್ರಿ ಹಿಂದೆ ಯಡಿಯೂರಪ್ಪ ಸಿ ಎಂ ಆದರು ಕುಮಾರಸ್ವಾಮಿ ಸಿ ಎಂ ಆದರು ಈಗ ನನ್ನನ್ನು ನೀವು ಹೇಳ್ತಾ ಇದ್ದೀರ ನೋಡೋಣ ಏನಾಗುತ್ತೆ ಯಾರಾದರೂ ಆಗಲಿ ಬಿಡಿ ನೋಡೋಣ ಅಂತ ಹೇಳಿದ್ರು ಆವಾಗ ನೀವು ಆಗಲ್ಲ ಅರಗ ಆರಗೇನಂದ್ರಾಗೆ ಇಂಟ್ರೆಸ್ಟ್ ಇಲ್ವಂತೆ ಅಶ್ವತ್ಥ್ ನಾರಾಯಣ ಅಶ್ವತ್ ಅಶೋಕ ಮತ್ತು ಬೊಮ್ಮಾಯಿ ಬೈಪೋಟಿ ಇದೆ ನೋಡ ಏನಾಗುತ್ತೆ ಅಂತ ಹೇಳಿದರು ನೀವೆಷ್ಟೇ ಬೆಂಕಿ ಹಚ್ಚಿದ್ರು ಅದ್ಕೊಳ್ಳಲ್ಲ ನಿಮಗೆ ನನಗೆ ಪದೇ ಪದೇ ವಿಪಕ್ಷ ನಾಯಕ ಆಗಲ್ಲ ಅಂತಿದ್ದೀರಿ ನೀವು ಯಾರ ಜೊತೆಗಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಬಸವಗೌಡ ಪಾಟೀಲ್ ಹೇಳಿದರು ಆಗ ಸಿದ್ದರಾಮಯ್ಯನವರು ನಾನು ಯಾರ ಜೊತೆಗೂ ನನ್ನ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ ಯಾರ ಜೊತೆಗಾದರೂ ಅಡ್ಜಸ್ಟ್ಮೆಂಟ್ ಅನ್ನೋದು ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ ಅಂತ ಸಿದ್ದರಾಮಯ್ಯವರು ಈ ವೇಳೆ ಸ್ಪಷ್ಟನೆ ಕೊಟ್ಟರು ಒಟ್ಟಿನಲ್ಲಿ ಗ್ಯಾರಂಟಿಯಿಂದ ಶುರುವಾಗಿ ಗೃಹ ಜ್ಯೋತಿಯಿಂದ ಶುರುವಾಗಿ ಸಿದ್ದರಾಮಯ್ಯ ಹೊಸ ಎತ್ನಾಳವರೆಗೂ ಆಗೋ ಥರ ಆಯಿತು ನೀವಿನ್ನು ಗೃಹ ಜ್ಯೋತಿಗೆ ಅಪ್ಲೈ ಮಾಡಲಿಲ್ಲ ಅಂದರೆ ಅಪ್ಲೈ ಮಾಡಿ ಇಪ್ಪತ್ತಾರು ಇಪ್ಪತ್ತೇಳು ತಾರೀಕರೆಗೂ ಟೈಮ್ ಇದೆ